ಅಲ್ಲಪ್ಪ, ಎಂ ಬಿ ಪಾಟೀಲ್ ಅವರು ಹೇಳ್ತಾರೆ ನಮ್ಮ ಬಾಕಿಗಳು ಗ್ಯಾರಂಟಿಗಳನ್ನು ಪೂರೈಕೆ ಮಾಡಬೇಕು ಅಂದ್ರೆ ಜನರಿಂದ ಟ್ಯಾಕ್ಸ್ ಅನ್ನು ವಸೂಲು ಮಾಡಬೇಕು, ಅದಕ್ಕೋಸ್ಕರ ನಾವು ಜಾಸ್ತಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಈಗ ಅವರು ಚಲುವರಾಯಸ್ವಾಮಿ ಹೇಳ್ತಾರೆ, ಮಂಡ್ಯ ಮಂತ್ರಿಗಳು ಏನಂತ ಹೇಳಿದ್ರೆ ಈ ನಮಗೆ ಗ್ಯಾರಂಟಿ ವರ್ಕೌಟ್ ಆಗಿಲ್ಲ ಅದರಿಂದ ಗ್ಯಾರಂಟಿ ತಿಳಿಸ್ಬೇಕು ಅಂದ್ರೆ ಗ್ಯಾರಂಟಿಗಳನ್ನು ಉಪಯೋಗಿಸ್ಕೊಂಡು ಲೋಕಸಭಾ ಚುನಾವಣೆಯನ್ನ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷ ಹೊರಟಿತ್ತು. ಗ್ಯಾರಂಟಿಗಳು ಅಂದ್ರೆ ಸರ್ಕಾರದ ಹಣ. ಏಪ್ರಿಲ್ ತಿಂಗಳಲ್ಲಿ ಎರಡು ಬಾರಿ ಹಣವನ್ನು ಹಾಕಿದ್ದಾರೆ. ಏಪ್ರಿಲ್ 23, 13 ತಾರೀಕು, ಮೇ, ಜೂನ್ ಎರಡು ತಿಂಗಳದ್ದು ಹಣನ ಹಾಕಿ ಅಡ್ವಾನ್ಸ್ ಆಗಿ ಜನರಿಗೆ ಕೊಟ್ಟು ಆಮಿಷವನ್ನು ಒಡ್ಡಿ ಸರ್ಕಾರದ ಹಣದಲ್ಲಿ ಲೋಕಸಭೆ ಚುನಾವಣೆ ಮಾಡ್ಕೊಳ್ಳಬೇಕಂತ ಸರ್ಕಾರ ಇದು. ಇವತ್ತು ಆದರೂ ಕೂಡ ಆ ಗ್ಯಾರಂಟಿಗಳಿಗೆ ಜನತೆ ಮನ್ನಣೆ ಕೊಟ್ಟಿಲ್ಲ. ಗ್ಯಾರಂಟಿಗಳಿಂದ ಏನಾಗೋದಿಲ್ಲ, ಒಂದು ಗ್ಯಾರಂಟಿ ಕೊಟ್ಬಿಟ್ಟು 10 ರೇಟನ್ನು ನೀವು ಜಾಸ್ತಿ ಮಾಡಿದ್ದೀರಿ ಅಂತೇಳಿ ಇವತ್ತು ಸರ್ಕಾರ ಕರ್ನಾಟಕ ಜನತೆ ಸಾಲ ಸಂಕಟಕ್ಕೆ ತಿರಸ್ಕಾರ ಮಾಡಿದ್ದಾರೆ. ಕಾಂಗ್ರೆಸ್ 145 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಇದೆ ಎಂಎಲ್ಎಗಳು.